ಗುರುವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಪಾಕಿಸ್ತಾನದ ಸಿನ್ನ ಜಮ್ಶೋರೋ ನಿವಾಸಿಗಳು ಆಕಾಶದಿಂದ ಕೆಳಕ್ಕೆ ಬೀಳ್ತಿರುವಂತ ಅಪರಿಚಿತ ವಸ್ತುವನ್ನ ನೋಡಿದ್ದಾರೆ. ಈ ವಸ್ತು ರಾಕೆಟ್ ಅಥವಾ ಮಿಸೈಲ್ ಇರಬಹುದು ಅಂತ ಪ್ರತ್ಯಕ್ಷದರ್ಶಿಗಳ ಮಾತಾಗಿತ್ತು. ಅಷ್ಟರಲ್ಲೇ ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಾಮಾಜಿಕ ಮಾಧ್ಯಮದಿಂದ ಸಂಗ್ರಹಿಸಿದಂತ ಮಾಹಿತಿಯ ಪ್ರಕಾರ ಇದು ಆಬ್ಜೆಕ್ಟ್ ಕ್ಷಿಪಣಿಯಾಗಿದ್ದು ಬೆಳಗ್ಗೆ 11 ಗಂಟೆಗೆ ಕ್ಷಿಪಣಿಯ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿತ್ತು. ಆದರೆ TEL ಅಂದ್ರೆ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ ದೋಷದಿಂದಾಗಿ 1 ಗಂಟೆ ಉಡಾವಣೆಯನ್ನ ಮುಂದೂಡಲಾಗಿದೆ. ಅಂತಿಮವಾಗಿ ಮಧ್ಯಾಹ್ನ 12 ಗಂಟೆಗೆ ಪಾಕಿಸ್ತಾನವು ಸಿನ್ನಲ್ಲಿ ತನ್ನ ಪರೀಕ್ಷಾ ಕೇಂದ್ರದಿಂದ ಈ ಮಿಸೈಲ್ ಉಡಾವಣೆ ಮಾಡಿತ್ತು ಅಂತ ತಿಳಿದು ಬಂದಿದೆ. ಈ ಮಿಸೈಲ್ ಉಡಾವಣೆಯಾದಂಥ ಕೆಲವೇ ಸೆಕೆಂಡ್ನಲ್ಲಿ ಸಿಂತಾನ ಬುಲಾಖಾನ್ ಬಳಿ ಪತನವಾಗಿದೆ. ಪಾಕಿಸ್ತಾನದ ಕೆಲವು ಸುದ್ದಿವಾಹಿನಿಗಳು ಈ ಘಟನೆಯನ್ನು ಪ್ರಸಾರ ಕೂಡ ಮಾಡಿದ್ದಾವೆ. ಆದರೆ ಆ ದೇಶದ ಅಧಿಕಾರಿಗಳು ಈ ಬಗ್ಗೆ ಮೌನವನ್ನು ವಹಿಸಿದ್ದಾರೆ. ಪಾಕಿಸ್ತಾನದ ಸಾಮಾಜಿಕ ಮಾಧ್ಯಮ ಖಾತೆಗಳ ಪ್ರಕಾರ ಸ್ಥಳೀಯ ಆಡಳಿತವು ಅಂತಹ ಯಾವುದೇ ಹೇಳಿಕೆಗಳನ್ನು ನೀಡಲು ನಿರಾಕರಿಸಿದೆ. ಇದು ಸಾಮಾನ್ಯ ಮೋಟಾರ್ ಟ್ರೇಸರ್ ರೌಂಡ್ ಅಂತ ಹೇಳ್ತಿದ್ದಾರೆ. ಇದನ್ನು ಹತ್ತಿರದ ಕೇಂದ್ರದಿಂದ ಹಾರಿಸಲಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಗರಿಷ್ಠ 5 ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವಂಥ ಯಾವುದೇ ಮೋಟಾರ್ ಟ್ರೇಸರ್ಗಳು ಕೂಡ ಅತಿ ಎತ್ತರಕ್ಕೆ ಇರುವಂಥ ಸಾಧ್ಯತೆ ಇಲ್ಲ. ಆದರೆ ಸಿಂಧ್ ಪ್ರಾಂತ್ಯದ ಜಮ್ಶೋರೋದಲ್ಲಿ ಆಕಾಶದಿಂದ ಬೀಳ್ತಿರುವಂಥ ಈ ಕ್ಷಿಪಣಿಯ ವಿಡಿಯೋನ ನೋಡಿದ್ರೆ ಇದು ಬಹಳ ಎತ್ತರಕ್ಕೆ ಹಾರಿದೆ. ಇತ್ತೀಚೆಗಷ್ಟೇ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಮಿಸ್ ಫೈರ್ ಆಗಿ ಪಾಕಿಸ್ತಾನದ ಭೂ ಪ್ರದೇಶದೊಳಗೆ ಬಿದ್ದಿತ್ತು. ಈ ಬಗ್ಗೆ ಪಾಕ್ ಆಕ್ಷೇಪ ಕೂಡ ವ್ಯಕ್ತಪಡಿಸಿತ್ತು. ಭಾರತ ತನ್ನದೇ ತಪ್ಪಿನಿಂದಾಗಿ ಕ್ಷಿಪಣಿ ಹಾರಿದೆ ಅಂತ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿತ್ತು. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಈ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಿರಬಹುದು ಅಂತ ಪಾಕಿಸ್ತಾನದ ಕೆಲ ನ್ಯೂಸ್ ಚಾನೆಲ್ಗಳು ವರದಿ ಮಾಡಿದೆ. ಇನ್ನು ಪಾಕ್ ಡೆಪ್ಯೂಟಿ ಕಮಿಷನರ್ ಈ ಬಗ್ಗೆ ಮಾತನಾಡಿ, ಜಮ್ಶೋರೋ ಜನರು ಭಯಭೀತರಾಗಬೇಡಿ, ನಾವು ಒಂದು ಮೋಟಾರ್ ಟ್ರೇಸರ್ ರೌಂಡನ್ನು ಉಡಾಯಿಸಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಏನೋ ಬ್ರಹ್ಮೋಸ್ಗೆ ಉತ್ತರವಾಗಿ ಈ ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಆದರೆ ಪಾಕಿಸ್ತಾನದ ಕ್ಷಿಪಣಿ ತನ್ನ ಗುರಿಯನ್ನು ತಲುಪಲು ವಿಫಲವಾಗಿದೆ ಅಂತ ಪಾಕಿಸ್ತಾನದ ಸುದ್ದಿವಾಹಿನಿಗಳೇ ಟ್ವೀಟ್ ಮಾಡ್ತಿದ್ದಾವೆ.